ನಿನಗೆ ಒಳ್ಳೇದಾಗಲಿ ಅಂತಿಷ್ಟು ಆಶೀರ್ವಾದ ಮಾಡಿದಷ್ಟೆ ದುರ್ವಾಸ ಮುನಿ. ನಿಮಗೆ ಗೊತ್ತೈತಿ ಮಹಾಭಾರತದ ಘಟನೆ ನಡೀತು. ಒಂದು ದಿವಸ ದ್ರೌಪದಿಯ ಸೀರೆ ಸೆಳೆಯುವ ಪ್ರಸಂಗ ಬಂತು. ಅರ್ಧ ಸೀರೆ ಸೆಳೆದ ಮೇಲೆ ಕೃಷ್ಣ ಬಂದ. ಸೀರೆ ಬಿಟ್ಟ ಮುಗೀತು, ಎಲ್ಲ ಪ್ರಸಂಗ ಮುಗೀತು. ದ್ರೌಪದಿ ಕೇಳಿದಲ್ಲ ಆಮೇಲೆ ಕೃಷ್ಣನಿಗೆ, ಅಲ್ಲ ಕೃಷ್ಣ ನೀನು ಒಟ್ಟ ಬರಬಾರ್ದಾಗಿತ್ತು, ಬರಂಗ ಇತ್ತಂದ್ರೆ ಸೀರೆ ಸೆಳೆಯುವುದಕ್ಕಿಂತ ಮೊದಲ ಬರಬೇಕಾಗಿತ್ತು. ಅರ್ಧ ಮುಗಿದ ಮೇಲೆ ಬರುವುದೇನು ಕೆಲಸ, ಹಂಗ್ಯಾಕೆ ಲೇಟ್ ಮಾಡಿದೆ ನೀನು? ಅವಾಗ ಕೃಷ್ಣ ಹೇಳ್ದ, ಹುಡುಕಾಕತ್ತಿದ್ ನಾನು ಅಂದ. ಏನು ಹುಡುಕಾಕತ್ತಿದ್ದಿ? ನೀ ಏನಾದರೂ ಪುಣ್ಯ ಮಾಡಿ ಏನಂತ ಹುಡುಕಾಕತ್ತಿದ್ದೆ. ಸಿಕ್ತು. ಏನು ಸಿಕ್ತು ಅಂದ್ರೆ, ಹಿಂದೆ ದುರ್ವಾಸ ಮುನಿ ಸ್ನಾನ ಮಾಡುವಾಗ ನೀನೊಂದು ಸೀರೆ ನಿನ್ನ ಪೀತಾಂಬರ ಹರಿದು ಬಿಟ್ಟಿದ್ದೆಲ್ಲ, ನೀನು ಹರಿದು ಬಿಟ್ಟ ಪೀತಾಂಬರವೇ ಇಂದು ನಿನ್ನ ಮಾನ ಕಾಪಾಡುವ ದಿವ್ಯಾಂಬರವಾಗಿ ನಿನಗೆ ಬಂದೈತು. ಈ ಜಗತ್ತಿನೊಳಗೆ ನಾವು ಬೇಡಿದ್ದು ಸಿಗುವುದಿಲ್ಲ, ನಾವು ನೀಡಿದ್ದು ಸಿಗುತ್ತೈತೆ ಅನ್ನೋದು ಸತ್ಯ. ಇದು ತಿಳ್ಕೋಬೇಕು ಮನುಷ್ಯ. ನಾವು ಬೇಡಿದ್ದು ಸಿಗುವುದಿಲ್ಲ, ನಾವು ನೀಡಿದ್ದು ಸಿಗುತ್ತೈತಿ ಜಗತ್ತಿನಲ್ಲಿ. ಅದಕ್ಕೆ ಇಲ್ಲೆಲ್ಲ ಕರ್ಮ ಫಲಗಳ ಮೇಲೆ ಈ ಜಗತ್ತು ನಿಂತೈತೆ. ನ್ಯೂಟನ್ ಅಂತಿದ್ದ ವಿಜ್ಞಾನಿ ನ್ಯೂಟನ್ ಅಂತಾನ, ಈ ಚಲನೆಯ ನಿಯಮ ಹೇಳ್ತಾನ. ಅವನು ಮೂರನೆಯ ಚಲನೆಯ ನಿಯಮ ಏನು ಹೇಳ್ತಾನಂದ್ರೆ, ಈ ಜಗತ್ತಿನಲ್ಲಿ ಏನೇನು ಐತೆಲ್ಲ, ಪ್ರತಿಯೊಂದು ಚಲನೆಗೆ ಪ್ರತಿಯೊಂದು ಕ್ರಿಯೆಗೂ ಸಹಿತ ಒಂದು ಸಮನಾದ ಪ್ರತಿಕ್ರಿಯೆ ಐತಿ ಅಂತ. ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಪ್ರತಿಯೊಂದು ಕ್ರಿಯೆಗೆ ಸಮನಾದ ಪ್ರತಿಕ್ರಿಯೆ ಐತಿ ಜಗತ್ತು. ನೀವೊಂದು ಚೆಂಡು ಒಗೀರಿ ಒಂದು ಗಾಡಿಗೆ, ನೀವು ಎಷ್ಟು ಫೋರ್ಸ್ನಿಂದ ಒಗೆದಿರ್ತೀರಿ ಅಷ್ಟು ಫೋರ್ಸ್ನಿಂದ ಬರ್ತೈತೆ ಅದು ಇಲ್ಲಿ. ಅದಕ್ಕೆ ಇಡೀ ಜಗತ್ತು ನಮ್ಮ ನಮ್ಮ ಕರ್ಮ ಫಲಗಳ ಮೇಲೆ ಈ ಜಗತ್ತು ನಡೀತೈತಿ. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರ್ತೈತಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರ್ತೈತಿ ಅನ್ನೋದೇ ಇದರ ಸೂತ್ರ ಅಷ್ಟೇ. ಸ್ವಕರ್ಮ ಸೂತ್ರೇಣ ಗ್ರಥಿತೋ ಹಿ ಲೋಕಃ. ನಮ್ಮ ನಮ್ಮ ಕರ್ಮಗಳ ಮೇಲೆ ನಮ್ಮ ಜೀವನ ಕಟ್ಟಿರ್ತೈತೆ ಅಷ್ಟೇ. ಒಂದು ಮೂರು ಜನ ಕುಡುಕರಿದ್ರಂಥವ್ರು. ಕುಡುಕರು ಕುಡುಗ ಅವರಿಗೆ ತಿರುಪತಿಗೆ ಹೋಗ್ಬೇಕು ಅನ್ನಿಸ್ತಂತೆ. ಅವ್ರು ರಾತ್ರಿ ಏನು ಮಾಡಿದ್ರು, ಅಡ್ಡಾಡೋದು ಅಕಾಡಿ ಕಾಡಿ ಅಂಗಡಿಯಾಗಿ ಕುಡಿದು ಸೊಲ್ಲಾಪುರ ರೈಲ್ವೆ ಸ್ಟೇಷನ್ಗೆ ಹೋದು ಅಂತ. ಮೂರು ಹೋಗಿ ತಿರುಪತಿಗೆ ಹೋಗ್ಬೇಕಲ್ಲ, ಮತ್ತು ದೇವ್ರ ಟ್ರೇನ ಎಲ್ಲ ಅಷ್ಟು ಬೋಗಿ ಫುಲ್ ಆಗಿಬಿಟ್ಟಿತ್ತು. ಒಂದು ಜನರಲ್ ಬೋಗಿ ಕೊನೆಗೆ ಇಟ್ಟಿದ್ರಂಥದು. ಅದರಾಗ ಜನರಲ್ ಬೋಗಿಯಾಗಿ ಕೇಳ್ತೀರ, ಎಲ್ಲ ಪ್ಯಾಕ್ ಇತ್ತದು ಪೂರ. ಇವರು ಮೂರು ಕುಡ್ದಿದ್ದು ಅರ್ಧ ಕುಡ್ದಿದ್ದು, ಅವ್ರು ಮೂವರು ಮಾತಾಡಿದ್ರು, ಅಲ್ಲೋ ಇದು ಬೋಗಿ ನೋಡಿದ್ರೆ ಫುಲ್ ಐತಿ, ಇದ್ರಾಗ ಹೆಂಗೆ ಹತ್ತದು? ಅದ್ರಾಗ ಒಬ್ಬ ಶಾಣೆ ಇದ್ದಾವ, ನೀ ನೋಡಿ ಹೆಂಗೆ ಇಳಿಸ್ತೀನಿ ಇವ್ರಿಗೆಲ್ಲ ಅಂದವ. ನೀ ನೋಡ್ರ ನೋಡಿ ನಾ ಹೆಂಗೆ ಇಳಿಸ್ತೀನಿ ಇವ್ರಿ. ಅಲ್ಲೋ ಜನರಲ್ ಬೋಗಿ ಫುಲ್ ಐತೆ ಅಲ್ಲಿದ್ದು, ನೀ ನೋಡಿ ಈಗ ಅಂಥೇಳಿ ಹೋಗಿ ಈಗ ಅನೌನ್ಸ್ ಮಾಡ್ದ. ನಾವು ರೈಲ್ವೆ ಸ್ಟೇಷನ್ ಡಿಪಾರ್ಟ್ಮೆಂಟ್ನವರು, ಈ ಬೋಗಿಯೊಳಗೊಂದು ಹಾವು ಬಂದೈತಿ, ಅದಕ್ಕೆ ದಯವಿಟ್ಟು ಎಲ್ಲರೂ ಕೆಳಗಿಳಿಬೇಕಂದವು. ಹಾವು ನಾಗರ ಹಾವು ಬಂದೈತೆ ಅಂದ ಕೂಡಲೇ ನಾ ಬಿದ್ದೆ ನೀ ಬಿದ್ದೆ ಅಂತ ಮುದುಕಿಯರು ಮುದುಕರು ಬೆಳ್ಕು ಅಂತ ಹೇಳ್ಕೊಂತ ಎಲ್ಲ ಹೊರಗೋದು. ಎಲ್ಲರೂ ಹೋದ ಮೇಲೆ ಮೂವರು ಹತ್ತದ್ರೊಳಗೆ ಹತ್ತಿ ಯಾವಾಗ ಹೇಳ್ದವ ನೋಡು ಹೆಂಗದಿನ ಎಷ್ಟು ಶಾಣೆ ಅದಿನ ಅಂತ ತೊಗೊಂಡು ಮೂವರು ಕುಂತು ಅರ್ಧ ತೊಗೊಂಡಿದ್ರು, ಮತ್ತು ಪೂರ ತೊಗೊಂಡ್ರಿ ಇಲ್ಲಿ ಬಂದು ಉಳಿಸ್ಕೊಂಡು ಬಂದಿದ್ರು. ತೊಗೊಂಡು ಮಕ್ಕೊಂಡ್ರು ಎಲ್ಲಿ, ಸೊಲ್ಲಾಪುರ ಸ್ಟೇಷನ್ನಾಗೆ ತಿರುಪತಿಗೆ ಹೋಗ್ಬೇಕಾಗಿತ್ತಲ್ಲ. ಅವ್ರು ಹೋಗಿ ಮುಂದೆ ಹೊಂಟರು ಮಕ್ಕೊಂಡ್ರು. ಅವ್ರು ನಿದ್ದೆ ಹತ್ತು, ಬೆಳಿಗ್ಗೆ 5 ಗಂಟೆ ಆಗಿತ್ತು. 5 ಗಂಟೆಗೆ ಚಾಯ್ 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 ಅಂತ ಹುಡುಗ ಬಂತು. ಬಂದ ತಕ್ಷಣ ಒಬ್ಬ ಎದ್ದು ಮೂರು ಮಂದಿ ಎರಡು ಚಾಯ್ ಬಂದೈತೆ ಅಂತ ಎಬ್ಬಿಸ್ದ. ಎಬ್ಬಿಸಿ ಎಲ್ಲಿ ಬಂದೈತಿ ಟ್ರೇನ್ ಅಂತ ಕೇಳ್ದವ. ಅವಾಗ ಅವ ಚಾಯ್ ಮರ ಹುಡುಗಂದ, ಸೊಲ್ಲಾಪುರದಾಗ ಐತಂದವ. ಅಲ್ಲ ಮತ್ತು ತಿರುಪತಿಗೆ ಹೊಂಟಿತ್ತಲ್ಲಿದು. ಇಲ್ಲ, ಈ ಲಾಸ್ಟ್ ಬೋಗ್ಯಾಗ ಹಾವು ಬಂದೈತೆ ಅಂದಕ್ಕೆ ಇದಕ್ಕೆ ಬಿಟ್ಟು ಉಳಿದಿದ್ದು ಡಬ್ಬಿ ಹೋಗ್ಯಾವ ಅಂತಂದ. ಹಾವು ಬಂದೈತೆ ಅಂತ ಹೇಳಿದ್ದಕ್ಕೆ ಇದು ಇಲ್ಲೇ ಬಿಟ್ಟು ಉಳಿದಿದ್ದು ಡಬ್ಬಿ ಹೋಗ್ಯಾವೆಲ್ಲ. ಸ್ವಕರ್ಮ ಸೂತ್ರೇಣ ಗ್ರಥಿತೋ ಹಿ ಲೋಕ. ನಾವೇನು ಮಾಡೀವಿ ಅದ ಸಿಗತೈತಿ ಜಗತ್ತಿನೊಳಗೆ, ಬೇರೆ ಸಿಗುವುದಿಲ್ಲ ಇಲ್ಲಿ. ಯು ಕ್ಯಾನ್ ಎಸ್ಕೇಪ್ ಫ್ರಮ್ ದಿ ಲಾ ಆಫ್ ದಿ ಲ್ಯಾಂಡ್, ಬಟ್ ಯು ಕೆನಾಟ್ ಎಸ್ಕೇಪ್ ಫ್ರಮ್ ದಿ ಲಾ ಆಫ್ ಕರ್ಮ. ನೀನು ನೆಲದ ಕಾನೂನಿನಿಂದ ತಪ್ಪಿಸ್ಕೋಬಹುದೇ ಹೊರತು ದೇವನ ಕಾನೂನಿನಿಂದ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ.
ನೆಲದ ಕಾನೂನಿನಿಂದ ತಪ್ಪಿಸ್ಕೋಬಹುದೇ ಹೊರತು ಕರ್ಮದ ಕಾನೂನಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನೇ. ನೀ ಏನು ಬಿತ್ತಿ ಅದೇ ಬೆಳೆ ಬರ್ತೈತಿಲ್ಲ ಅಷ್ಟೇ. ಮತ್ತು ನೀವು ಅನ್ಬೋದು, ಹೌದ್ರಿ ಮತ್ತೆಲ್ಲ ಇದು ಹಣೆ ಬರನ ಕರ್ಮವೇ ನಮ್ಮ ಹಣೆ ಬರನ ಎಲ್ಲ ನಿರ್ಣಯ ಮಾಡ್ತಿದ್ರ ಮತ್ತು ನಾವು ಸುಮ್ಮನೆ ಕುಂತು ಬಿಡದೇನು, ಕೆಲಸ ಏನೈತಿ, ಉಣ್ಣೋದು ತಿನ್ನೋದು ತಾನೇ ಬರ್ತೈತಿ ಇನ್ನು ಮೇಲೆ. ನಮ್ಮ ಹಣೆ ಬರ್ದಾಗಿದ್ದರೆ ಬರ್ತೈತಿ, ಇರಲಿಲ್ಲ ಅಂದ್ರೆ ಇಲ್ಲಪ್ಪ. ಹಿಂಗಾದ್ರೆ ಜಗತ್ತು ನಡೀತೈತೆ ನಾನು ಹಂಗಿದ್ರೆ. ನಮ್ಮ ಹಣೆ ಬರ್ದಾಗಿದ್ದರೆ ಬರಲ್ರಿ, ಇಲ್ಲಾಂದ್ರೆ ಹೋಗಲ್ಲ ಕಕ್ಕಡೆ. 12ನೇ ಶತಮಾನದ ಶರಣರು ಎಷ್ಟು ಜ್ಞಾನಿಗಳವರು, ಅವರಲ್ಲಿ ಎಷ್ಟು ದಿವ್ಯತೆ, ಎಷ್ಟು ಎಷ್ಟು ಅದ್ಭುತ ಜ್ಞಾನ ಇತ್ತು. ಮನುಕುಲ ಹಿಂಗೆ ಕೇವಲ ಹಣೆ ಬರಹವನ್ನು ನಂಬಿ ಬದುಕು ಕೆಡಿಸ್ಕೋಬಾರದು. ಹಣೆ ಬರಕ್ಕಿಂತ ಏನಾದರೂ ದೊಡ್ಡದಿದೆಯೇನು ಜಗತ್ತಿನಲ್ಲಿ? ಮನುಷ್ಯ ಹಣೆ ಬರಹವನ್ನೇ ನಂಬಿ ನನ್ನ ಹಣೆ ಬರೆದಾಗ ಹಿಂಗಾಯಿತಿ, ನನ್ನ ಹಣೆ ಬರಹ ಸರಿಗಿಲ್ಲ, ನನ್ನ ಹಣೆ ಬರೆದಾಗ ಹಿಂಗೆ ಬರೆದು ನನ್ನ ಜೀವನ ಹಿಂಗಾಗೈತಿ ಅಂತ ಬದುಕು ಕೆಡಿಸ್ಕೋಬಾರ್ದು ಮನುಷ್ಯ ಅನ್ನೋದು ಅವ್ರ ದೃಷ್ಟಿಕೋನ. ಚನ್ನಬಸವಣ್ಣ ಬಹಳ ದೊಡ್ಡ ಜ್ಞಾನಿ ಮನುಷ್ಯ. ಚನ್ನಬಸವಣ್ಣ ಒಂದು ಸುಂದರವಾದ ನಿರ್ಣಯಕ್ಕೆ ಬರ್ತಾನೆ. ಏನು ಹಣೆವರ ಶ್ರೇಷ್ಠೋ ಅಥವಾ ಮನುಷ್ಯ ಪುರುಷ ಪ್ರಯತ್ನ ಶ್ರೇಷ್ಠವೋ? ಹಣೆ ಬರೆದಾಗ ನಿರ್ಣಯ ಆಗಿತ್ತಂದ್ರೆ ಹಂಗಾಗ್ತೈತೋ, ಮತ್ತು ಹಣೆ ಬರವನ್ನು ಮೀರಿ ಮನುಷ್ಯ ಅದನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಮನುಷ್ಯನಲ್ಲಿದೆಯೋ? ಅವ ನಿರ್ಣಯ ಮಾಡಿ ಒಂದು ಸುಂದರವಾದ ವಚನ ಬರೀತಾನೆ ಚನ್ನಬಸವಣ್ಣ. ಪ್ರಾರಬ್ಧ ಪ್ರಯತ್ನಗಳ ತಾರತಮ್ಯವ ನಿಲ್ಲಿ ಹೇಳುವೆ ಕೇಳಿರಯ್ಯ. ಪ್ರಾರಬ್ಧ ಅಂದ್ರೆ ಇದು ಶಬ್ದ ಯಾವಾಗ ಪ್ರಾರಬ್ಧ ಅಂತ ನಾ ಬಳಸ್ತೀನಿ, ಹಣೆ ಬರಹ ಅಂತನ ತಿಳ್ಕೊಳ್ರಿ, ದೈವಂತರ ತಿಳ್ಕೊಳ್ರಿ, ನಿಮಗೇನು ತಿಳಿತೈತೆ ತಿಳ್ಕೊಡ್ರಿ ಅಷ್ಟೆ. ಪ್ರಾರಬ್ಧ ಅಂದ್ರೆ ಹಣೆ ಬರಹ. ಪ್ರಾರಬ್ಧ ಪ್ರಯತ್ನಗಳ ತಾರತಮ್ಯವ ನಿಲ್ಲಿ ಹೇಳುವೆ ಕೇಳಿರಯ್ಯ. ಪ್ರಾರಬ್ಧ ಮತ್ತು ಪ್ರಯತ್ನ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ನಿಮಗೆ ಹೇಳ್ತೀನಿ ಕೇಳ್ರಿ. ವಿಶ್ವಾಮಿತ್ರ ಅವ ಕ್ಷತ್ರಿಯನಾದರೂ ಸಹಿತ ತಪ ಪ್ರಭಾವದಿಂದ ಬ್ರಹ್ಮಜ್ಞಾನಿಯಾಗಲಿಲ್ಲವೆ. ಮಾರ್ಕಂಡೆಯನು ಶಿವಭಕ್ತ್ಯಾಧಿಕ್ಯದಿಂದ ಚಿರಂಜೀವಿಯಾಗಲಿಲ್ಲವೆ. ರಾವಣ ಕೀಚ ಕಾದಿಗಳು ಪಾಪಾಧಿಕ್ಯದಿಂದ ಹತಭಾಗ್ಯರಾಗಲಿಲ್ಲವೆ. ಇದು ಕಾರಣ ನೀನು ಕೈಕೊಂಡ ಕಜ್ಜದಲ್ಲಿ ಪ್ರಯತ್ನವೇ ಪ್ರಾರಬ್ಧವಾಗಿ ಫಲವೀಯುವುದರಿಂದ ಪ್ರಾರಬ್ಧಕ್ಕಿಂತ ಪ್ರಯತ್ನವೇ ಮಿಗಿಲಾಗಿಪ್ಪುದು ಕಾಣ ಚನ್ನಬಸವಣ್ಣ. ಇದು ಶರಣರು. ನಿನ್ನ ಪ್ರಾರಬ್ಧಕ್ಕಿಂತ ಪ್ರಯತ್ನ ಬಹಳ ದೊಡ್ಡದು ಅಂತ ಮನುಷ್ಯಕ್ಕೆ ಸ್ಫೂರ್ತಿ ತುಂಬಿದ್ರೆ ಏನು ದೊಡ್ಡ ಬೆಳಕಾಗಿದೆ. ಹಣೆ ಬರ ಅಂತ ಕುಂದರಕ್ಕೆ ಹೋಗಬೇಡೋ, ಈ ಜಗತ್ತಿನೊಳಗೆ ಪ್ರಯತ್ನ ಬಹಳ ದೊಡ್ಡದು. ಯಾಕಂದ್ರೆ ವಿಶ್ವಾಮಿತ್ರ ಕ್ಷತ್ರಿಯ ಆದರೂ ಸಹಿತ ತಪ ಪ್ರಭಾವದಿಂದ ಬ್ರಹ್ಮಜ್ಞಾನಿಯಾಗಲಿಲ್ಲೇನು? ಮಾರ್ಕಂಡೆಯ ಮುನಿ ಚಿರಂಜೀವಿ ಆಗಲಿಲ್ಲೇನು? ಮತ್ತು ತಮ್ಮ ಕೆಟ್ಟ ಕರ್ಮಗಳಿಂದ ರಾವಣ ಕೀಚಕಾದಿಗಳು ಹತಭಾಗ್ಯರಾಗಲಿಲ್ಲೇನು? ನೋಡೋ ಮನುಷ್ಯನೇ, ಪ್ರಾರಬ್ಧ ನಿನ್ನ ಹಣೆ ಬರಕ್ಕಿಂತ ಪ್ರಯತ್ನ ಭಾಳ ದೊಡ್ಡದು. ಯಾಕಂದ್ರೆ ನೀವು ನೋಡಿ, ಒಬ್ಬ ತಾಯಿ ಇರ್ತಾಳೆ, ಮನೆಯಾಗೆಲ್ಲ ಅಡುಗೆ ಮಾಡಿಟ್ಟಿರ್ತಾಳೆ, ಹಾರ್ಲಿಕ್ಸ್ ಮಾಡಿರ್ತಾಳೆ, ಗಂಜಿ ಮಾಡಿರ್ತಾಳೆ, ಎಲ್ಲ ಮಾಡಿ ಮಗುವಿಗೆ ಉಣಿಸ್ಬೇಕಂತ ಬಂದಾಗ ಮಗ ಹಠ ಮಾಡ್ತಿರ್ತೈತೆ. ಹಠ ಮಾಡುವ ಮಗನಿಗೆ ತಾಯಿ ಹಂಗೆ ಬಿಡೋದಿಲ್ಲ, ಅಲ್ಲೋಡ್ ಚಂದಮಾಮ ಅದ ನೋಡಂತ ಒಮ್ಮೆ ಚಂದಮಾಮನ್ ತೋರಿಸ್ತಾಳ, ಚಂದಪ್ಪನ ತೋರಿಸ್ತಾಳ, ಒಮ್ಮೆ ಗಿಲಿಗಿಲಿ ಕೊಡ್ತಾಳ, ಒಮ್ಮೆ ಜೋಗಳ ಹಾಡ್ತಾಳ, ಒಮ್ಮೆ ಹಾಡ್ತಾಳ. ಮತ್ತೆ ಇದು ತಗೊಳ್ಳುವಲ್ದು ಹುಡುಗನ ಹಣೆ ಬರನ ಇಷ್ಟ ಐತಂತ ಬಿಟ್ಟಾಳ. ಏನ ತಾಯಿ ಅಡಿಗೆ ಮಾಡಿಟ್ಟಿನಿ, ಇದ್ರ ಹಣೆ ಬರ ಉಣ್ಲಿಲ್ಲ ಅಂದ್ರೆ ನಾ ಏನು ಮಾಡಲಿ ಅಂತ ಬಿಟ್ಟಿಲ್ಲ. ಆ ತಾಯಿ ಆಕಿಗೊಂದು ಮಗುವಿಗೆ ಜೋಗಳ ಹಾಡಿ ಚಂದಪ್ಪನ ತೋರಿಸಿ ಉಣಿಸುವ ಪ್ರಯತ್ನ ಮಾಡಿದ್ದಕ್ಕೆ ಜಗತ್ತು ಬದುಕೈತೆ ಹೊರತು ಮಗನ ಹಣೆ ಬರ ಅಂತ ಬಿಟ್ಟಿದ್ರೆ ಬದುಕೈತೇನು ಜಗತ್ತು? ತಾಯಿಯ ಪ್ರಯತ್ನ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡೈತೆ ಅಷ್ಟೆ. ಒಬ್ಬ ಮನೆ ಮುಂದೆ ಮಾವಿನ ಗಿಡ ಐತಿ, ಒಂದ ಅಂತ ಮನೆ ಮ್ಯಾಳಗಿ ತುಂಬ ದೊಡ್ಡ ಗಿಡ ಬಾಗಿ ಮಾವಿನ ಹಣ್ಣು ಬಿಟ್ಟೈತಿ. ಅವ ಅಂದ, ಹಣ್ಣು ಎಷ್ಟು ಚಲೋ ಆಗ್ಯಾವಲ್ಲ, ಹಾದಿಗೆ ಹೋಗೋರ ಕಣ್ಣು ಬಿದ್ದೈತೆ ಅದ್ರ ಮ್ಯಾಲೆ, ಮಾವಿನ ಹಣ್ಣಿನ ಮ್ಯಾಲೆ. ಇವ ಅಂದ ಕೆಳಗೆ ಕುಂತ್ಕೊಂಡು ಮಕ್ಕೊಂಡು ಬಾಯಿ ತೆರ್ಕೊಂಡು ಕುಂತ, ನನ್ನ ಹಣೆ ಬರದಾಗಿದ್ರೆ ಬೀಳಿಸಿದ ನನ್ನ ಬಾಯಾಗನ್ನು. ಅವ ದೇವರಂದ, ಏನು ಹುಚ್ಚದಿಯೋ ಕೋಡಿ, ನಿನ್ನ ಹಣೆ ಬರದಾಗ ಬರದೈತೆ ಅಂತ ತಿಳ್ಕೊಂಡ ನಿನ್ನ ಅಂಗಳದೊಳಗೆ ಮಾವಿನ ಗಿಡ ಬೆಳೆಸಿ ಹಣ್ಣು ಬಿಡಿಸಿನಿ, ನಿನ್ನ ಹಣೆ ಬರದಾಗ ಏನು ಬರದೈತಿ ಅಂದ್ರೆ ಕೆಳಗೆ ಮಕ್ಕೊಂಡ್ರೆ ಹಣ್ಣು ಸಿಗತೈತೆ ಅಂತ ಬರದಿಲ್ಲ, ನಿನ್ನ ಹಣೆ ಬರದಾಗ ಏನು ಕಳಿಸಿನಿ ಅಂದ್ರೆ ಸಿಡಿ ಹತ್ತಿ ಹೋಗಿ ಹರ್ಕೊಂಡ್ರೆ ಹಣ್ಣು ಸಿಗತೈತೆ ಅಂತ ಬರೆದು ಕಳಿಸಿನಿ ಹತ್ತು ಮೊದಲ ಅಂತ ದೇವ್ರ ಅಂತಿರ್ತಾನ.
ಶರಣರಿಗೆ ಏನು ಕಲಿಸಿದ್ರು ಅಂದರೆ, ಮನುಷ್ಯನೇ ಹಣೆ ಬರ ಯಾವುದರಿಂದ ಅಳಕಿಸಬಹುದು, ಹಣೆಯ ಬರವನ್ನು ಯಾವುದರಿಂದ ಅಳಕಿಸ್ಲಿಕ್ಕೆ ನೀವು ಅಂತಿರಿಲ್ಲ, ಅದೇನು ಸೆಟ್ಗೆವು ಬರದಾಳ ಏನಂತೀರಿ ಕಡೆ ಅಂತಿರಿಲ್ಲ, ಅದನ್ನು ಸೆಟ್ಗೆವು ಬರದಾಳ ಅಂತಾರಲ್ಲ, ಸೆಟ್ಗೆವು ಬರೆದಿದ್ದಕ್ಕಿ ಸೆಟ್ಕೊಂಡು ಹೋಗ್ಬೇಕು ಹಂಗೆ ಶರಣರು ಹೇಳ್ತಾರೆ. ಏನಂತಾರೆ ಅಂದ್ರೆ, ಮನುಷ್ಯನೇ ಹಣೆಯ ಬರಹವನ್ನು ಕಷ್ಟಪಟ್ಟು ದುಡಿತಿಯಲ್ಲ, ಹಣೆಯ ಬರಹವನ್ನು ಬೆವರಿನ ಹನಿಯಿಂದ ಮಾತ್ರ ಅಳಿಸ್ಲಿಕ್ಕೆ ಸಾಧ್ಯತೆಯೋ ಪ್ರಯತ್ನ ಮಾಡು ನೀನು ಅಂತ ಶರಣರಂತ. ಪ್ರಯತ್ನ ಬೇಕಿಲ್ಲ ಅಷ್ಟೇ, ಪ್ರಯತ್ನ ಇರದೇ ಇದ್ದರೆ ಜಗತ್ತಿನೊಳಗೆ ಏನೂ ಆಗೋದಿಲ್ಲ. ಪ್ರಯತ್ನ. ಒಂದು ಘಟನೆ ನಡೀತು ಪಂಜಾಬ್ದೊಳಗೆ, ಇದನ್ನೊಮ್ಮೆ ನಾನು ಕೇಳಿದ್ದೆ, ಇದನ್ನು ಕೇಳಿದ ಘಟನೆ ಹೇಳ್ತೇನೆ ನಿಮಗೆ. ಒಬ್ಬರು ಜ್ಞಾನಿಗಳು, ಒಬ್ಬರು ತಿಳಿದವರು ಈ ಘಟನೆಯನ್ನು ಹೇಳಿದರು. ಪಂಜಾಬ್ದೊಳಗೆ ಒಂದು ಘಟನೆ ನಡೀತಂತೆ. ಏನು ನಡೀತು ಅಂದ್ರೆ, ಒಂದು ಹುಡುಗಿಗೆ ಒಂದು ಊರಿಗೆ ಮದುವೆ ಮಾಡಿಕೊಟ್ರು. ಮದುವೆ ಮಾಡಿಕೊಟ್ಟ ಮೇಲೆ ಒಂದು ವರ್ಷ ತುಂಬೋದ್ರೊಳಗೆ ಒಂದು ಮಗು ಆಯ್ತು. ಅವರು ಗಂಡನ ಮನೆಯವರು ತವ್ರ ಮನೆಗೆ ಈ ಹೆಣ್ಮಗಳು ಹೆರಿಗೆಗಂತ ಬಂದು ಗಂಡನ ಮನೆಯವರು ಹೇಳಿ ಕಳಿಸಿದ್ರು ಆಕೆ. ಏನು ಅಂದ್ರೆ, ನೀ ಗಂಡು ಹಡ್ಕೊಂಡೆ ಬರ್ಬೇಕು ನಮ್ಮ ಮನೆಗೆ. ಆಕೆ ಹೆರಿಗೆಗೆ ಹೋದ್ಲು, ಮಗು ಆಯ್ತು, ಗಂಡಾಗಲಿಲ್ಲ, ಹೆಣ್ಣು ಮಗು ಆಯ್ತು. ಮತ್ತೆ 2 ವರ್ಷದೊಳಗೆ ಮತ್ತೆ ಹೆಣ್ಮಗಳು ಗರ್ಭಿಣಿ ಆದ್ದು ಗಂಡನ ಮನೆಯಾಗ ಹೇಳಿ ಕಳಿಸಿದ್ರು. ಈಗ ಮೊದಲನೇದು ಹೆಣ್ಣಾದ್ರೆ ಆಗಲಕ್ಕ, ಈ ಸಲ ಮಾತ್ರ ಹೆಣ್ಣಾಗುವಂಗಿಲ್ಲ, ಗಂಡು ಹಡ್ಕೊಂಡೆ ಬರ್ಬೇಕು ನೀವು. ಏನು ಆಕೆ ಕೈಯಾಗೈತೆ, ಫ್ಯಾಕ್ಟ್ರಿ ಏನು ಮ್ಯಾಲಿಂದ ಹಾಕೋದ್ ಕೂಡಲೇ ಬರಕ್ಕ, ದೇವನ ಕೈಯಾಗೈತೆ ಅದು, ನೀ ಗಂಡು ಹಡ್ಕೊಂಡೆ ಬರ್ಬೇಕಂತ. ಹೋದ್ಲು, ಹೆರಿಗಾತ್ತು, ಮಗು ಆತ್ತು, ಮತ್ತೆ ಹೆಣ್ಣಾತ್ತು. ಮತ್ತೊಂದು 2 ವರ್ಷ ಆದಮೇಲೆ ಮತ್ತೆ ಗರ್ಭ ಧರಿಸಿದ್ಲ ಹೆಣ್ಮಗಳು, ಅವ್ರ ಮನೆಯಾಗ ಹೇಳಿ ಕಳಿಸಿದ್ರು, ಈ ಸಲ ನೀ ತವ್ರ ಮನೆಗೆ ಹೆರಿಗೆಗೆ ಹೋಗ್ತೀಯಲ್ಲ, ಈ ಸಲ ಗಂಡಾತು ಕೂಸ ನೀನಿಬ್ಬರು ಕೂಡಿ ಬರ್ಬೇಕು. ಅಕಸ್ಮಾತ್ ಹೆಣ್ಣಾದ್ರೆ ಇಲ್ಲ ಕೂಸು ಬರಬೇಕು, ಇಲ್ಲ ನೀ ಬರ್ಬೇಕು, ಇಬ್ಬರದಾಗ ಒಬ್ಬರ ನಮ್ಮ ಮನೆಗೆ ಬರ್ಬೇಕು. ಹೋದ್ಲು ಹೆಣ್ಮಗಳು, ಹೆರಿಗಾತು, ಮತ್ತೆ ಹೆಣ್ಣಾತು. ಹೆಣ್ಣಾದ ಕೂಡಲೇ ಗಂಡನ ಮನೆಗೆ ಸುದ್ದಿ ಸಹಿತ ಮುಟ್ಟಿಸಲಿಲ್ಲ. ಆ ಹೆಣ್ಮಗಳ ದಿವಸ ಮಗು ಹುಟ್ಟಿಂದ ಅಳಕ್ಕೆ ಶುರು ಮಾಡಿದ್ರು. ಮನೆಯಾಗ ಎಲ್ಲರೂ ಅಳದ ಏನು ಮಾಡಬೇಕು. ಕೊನೆಗೆ 3 ದಿವಸ ಆಯಿತು ಗಂಡನ ಮನೆಗೆ ಸುದ್ದಿ ಸಹಿತ ಹೇಳಿಸ್ಕೊಡ್ಲಿ ಕಳಿಸ್ಲಿಲ್ಲ. ಆ ತಾಯಿ ಪ್ರತಿನಿತ್ಯ ಕಣ್ಣೀರ ಮಾತ್ರ ಕೂಳ ಅನ್ನೋದೇ ಇರಲಿಲ್ಲ. ಕೆ ಹತ್ತು 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 ಇಷ್ಟು ಜೀವ ಗಟ್ಟಿ ಮಾಡಿ ಒಂದು ನಿರ್ಣಯಕ್ಕೆ ಬಂದ್ಲು. ಡಿಸೆಂಬರ್ದೊಳಗೆ ನೀವು ಪಂಜಾಬ್ದೊಳಗೆ ಭಯಂಕರ ಚಳಿ ಇರ್ತೈತಿ, ನಮ್ಮಲ್ಲಿ ಏನು ಇರೋದಿಲ್ಲ, ಆ ಕಡೆ ಎಲ್ಲ ಸ್ನೋಫಾಲ್ ಆಗ್ತಿರ್ತೈತಿ, ಬರ್ಫ್ ಬೀಳ್ತಿರ್ತೈತಿ ಬಾರ್ಡರ್ಗಳಲ್ಲೆಲ್ಲ. ಆಕೆ ಒಂದು ನಿರ್ಣಯ ಮಾಡಿದ್ದು, ಒಂದು ಡಿಸೆಂಬರ್ ಕೊರೆವಂಥ ಅತಿ ಚಳಿಯಾದ ರಾತ್ರಿ ಯಾರೂ ಇರಲಿಲ್ಲ, ತಾಯಿ ಗಟ್ಟಿ ಮನಸ್ಸು ಮಾಡಿ ತನ್ನ 3 ದಿವಸದ ಹೆಣ್ಣು ಮಗುವನ್ನು ಅಂಗಳದೊಳಗೆ ಹಾಕದು. ಮಗು ಸುಮ್ಮನೆ ಅಲ್ಲೇ ಪ್ರಾಣ ಬಿಡಲಕ್ಕಂತ ಕೊರೆವ ಚಳಿಯೊಳಗೆ ಹಾಕಿ ಸುಮ್ಮನೆ ದೂರ ಮೂಲೆಯಾಗ ನಿಂತು ಅಳತಿದ್ಲು ತಾಯಿ. ರಾತ್ರಿ 10:30 11 ಹಾಕಿದ್ಲು. ಬೆಳಿಗ್ಗೆ 4:45 ಕೊರೆಯುವ ಚಳಿಯೊಳಗೆ ಮಗು ಹೆಂಗಾಗಿತ್ತು ಅಂದ್ರೆ, ತಾಯಿ 5 ಗಂಟೆ ಸುಮಾರು ಹೋಗಿ ನೋಡ್ತಾಳ, ಮಗು ಪೂರ ಹೆಬ್ಬಟ್ಟಿನಿಂದ ಅಳ್ಳೆತ್ತಿವರೆಗೆ ನೀಲಿ ಕಲರ್ ಆಗಿತ್ತ. ಆಕಿಗೇನು ಕೂಸು ಸತ್ತೈತಿ ಅಂತ ಭಾಳ ದುಃಖ ಆಗಿ ಆ ಕೂಸಿನ ಓಡ್ ಹೋಗಿ ಎದೆಗೆ ಹಚ್ಕೊಂತಾಳ ತಾಯಿ. ಆದ್ರೆ ಆಶ್ಚರ್ಯ ಏನಾಗಿತ್ತು ಅಂದ್ರೆ, ಮಗುವಿನ ಮೈಬಣ್ಣ ನೀಲಿಯಾಗಿತ್ತು. ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರೆ, 3 ದಿವಸದ ಮಗುವಿನ ಎದೆಯ ಬಡಿತ ತಾಯಿಯ ಎದೆಯ ಬಡಿತಕ್ಕೆ ಗೊತ್ತಾಗಿತ್ತು, ಮಗು ಇನ್ನೂ ಜೀವಂತಿತ್ತದು, ಅಷ್ಟು ಕೊರೆವ ಚಳಿಯೊಳಗೂ ಸರಿ. ಅವಾಗ ತಾಯಿ ಅಂತಾಳ, ಇಷ್ಟು ಕೊರೆವ ಚಳಿಯೊಳಗೆ ನನ್ನ 3 ದಿವಸದ ಮಗುವಿಗೆ ನಾನು ಹಾಕೇನಿಲ್ಲ, ಸಾವಿನೊಂದಿಗೆ ಹೋರಾಡಿ 3 ದಿವಸದ ಮಗು ಗೆದ್ದು ಬಂದೈತಿ. ಸಾವು ಜೀವನದ ಅಂತಿಮ ಸತ್ಯ. ದೊಡ್ಡವರ ನಮಗೆ ಸ್ವೆಟರ್ ಹಾಕೊಳ್ಳಿಲ್ಲ ಅಂದ್ರೆ ಹಂಗೆ ಹೋಗೇ ಬಿಟ್ಟಿರ್ತೀವಿ, ಮತ್ತೆ ಈ ಕಡೆ ಮನೆಗೆ ಸಹಿತ ಬರೋದಿಲ್ಲ. ಅಲ್ಲೇ ಹೋಗಿದ್ದಿರಿ, ವಾಕಿಂಗ್ ಹೋದಲ್ಲೇ ಹೋಗಿಬಿಟ್ರು, ಸಮೀಪಾತಂತ ಮುಗಿಸ್ಬಿಟ್ಟಿವೆ. 3 ದಿವಸದ ಮಗು ಕೊರೆವ ಚಳಿಯೊಳಗ ಇನ್ನೂ ಜೀವಂತಿತ್ತು, ತಾಯಿಯ ಮಗುವಿನ ಎದೆಯ ಬಡಿತ ತಾಯಿಯ ಎದೆ ಬಡಿತ ಗೊತ್ತಾದಾಗ ತಾಯಿ ಅಂತಾಳ, ಈ 3 ದಿವಸದ ಮಗು
ಇನ್ನೂ ಬದುಕೈತಿ ಅಂದ ಮೇಲೆ 3 ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬದುಕಿದೆ ಅಂದ ಮೇಲೆ ಮೈ 3 ಡೇಸ್ ಡಾಟರ್ ಸಿ ಹ್ಯಾಸ್ ಫಾಟ್ ಫಾರ್ ಹರ್ ಲೈಫ್. ನಾನು ನನ್ನ 3 ದಿವಸದ ಮಗು ತನ್ನ ಜೀವನಕ್ಕಾಗಿ ಸಾವಿನೊಂದಿಗೆ ಹೋರಾಡದ ಮೇಲೆ ನನ್ನ 3 ದಿವಸದ ಮಗುವಿಗೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು? ಇಕ್ಕಿ ಸಲುವಾಗಿ ಜೀವನದ ಸಲುವಾಗಿ ಐ ವಿಲ್ ಫೈಟ್, ನಾನು ಬದುಕ್ತೇನೆ, ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಅಂತ ಮಗುವನ್ನು ಉಳಿಸಿಕೊಂಡ್ಲಿಕ್ಕೆ. 3 ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬಂತು. ನಮ್ಮ ಹೊರ ಹೊಂಟ್ರ ಬೆಕ್ಕಡ್ಡು ಬಂತ್ರಿ ಅಂತ. 3 ದಿವಸದ ಮಗುವಿನಲ್ಲಿ ಎಂಥ ಧೈರ್ಯ ನೋಡಿ. ನಮ್ಮ ಹಂಗಾಗೋದಲ್ಲ, ಹೊರ ಹೊಂಟು ಬಂದ್ರೆ ಬೆಕ್ಕಡ್ಡು ಬಂತು. ಯಾಕೆ ರೀ ಕೆಲಸ ಆಗೋದಿಲ್ಲರಿ ನಮ್ಮ ಎಲ್ಲ? ಯಾಕೆ ಬೆಕ್ಕಡ್ಡು ಬಂದೈತೆ ಅಲ್ಲ, ಬೆಕ್ಕಡ್ಡು ಬಂದ್ರೆ ಏನು ಸಮಸ್ಯೆ ನಿನಗೆ? ಬೆಕ್ಕಡ್ಡು ಬಂದ್ರೆ ಕೆಲಸ ಆಗೋದಿಲ್ಲರಿ. ಅದು ಬೆಕ್ಕಂತಿರ್ತೈತಿ, ನಾ ಅಡ್ಡು ಬಂದ್ರೆ ನಿನಗೆ ಕೆಲಸ ಆಗೋದಲ್ಲ, ನೀ ಅಡ್ಡು ಬಂದ್ರೆ ನನಗೆ ಇವತ್ತು ಹಾಲ ಸಿಗೋದಿಲ್ಲ ಯಾರ ಮನೆಗೂ ಅಂತ ಅನ್ನುವಂತಿರ್ತೈತಿ. ಏನು ಮನುಷ್ಯನ ಮನೋಭಾವ! ಒಂದು ಸಣ್ಣ ಕೂಸಿನೊಳಗೆ ಎಂಥ ಛಲ! ನಮ್ಮಲ್ಲಿ ಬರೇ ನೆಪಗಳಷ್ಟೇ. ಏನು ಹೊರಗೆ ಹೊಂಟಿದ್ದ? ಯಾಕ್ರಿ ಎಲ್ಲಿಗೆ ಹೊಂಟಿದ್ರೆ? ಸಡೆ ಸಾತ್ ಎಲ್ಲಿಗೆ ಹೊಂಟು ಅಂತ ಕೇಳಿದೆವು, ಹೊರಗೆ ಹೊಂಟು ಮನೆಗೊಳಗೆ. ಅಲ್ಲ, ನೀವು ಊರಿಗೆ ಹೊಂಟಿಯಲ್ಲ, ಇವಾಗ ಕೇಳ್ದ ಮನೆಗೆ ಹೊಂಟಿ. ಮತ್ತು ಅವ ಕಂಡಕ್ಟ್ರ್ ಏನು ಎಲ್ಲಿಗೆ ಹೊಂಟಿ ಅಂತ ಕೇಳಂಗಿಲ್ಲ, ನನಗೆ ತ್ರಿಕಾಲ ಜ್ಞಾನಿ ಹಂಗೆ ಟಿಕೆಟ್ ಕೊಡ್ತಾನೆ, ಏನು ಅಲ್ಲಿ ಇಳಿತೀನಿ? ಕೇಳೋರಲ್ಲ ಅಲ್ಲಿ. ಏನು 3 ದಿವಸದ ಮಗುವಿನಲ್ಲಿ ಎಂಥ ಅದ್ಭುತ ಶಕ್ತಿ ಇತ್ತು! ಮನುಷ್ಯ ಇದನ್ನು ನೋಡಿ ಕಲಿಬೇಕಷ್ಟೇ, ಆತ್ಮವಿಜ್ಞಾನ ಇದೊಂದು. ಒಂದು ಜೆಸಿಕಾ ಕಾಕ್ಸ್ ಅಂತ ಒಂದು ಸಣ್ಣ ಹುಡುಗಿತ್ತು, ಅಮೇರಿಕದ ಅರಿಜೋನಾ ಪ್ರದೇಶ. ಒಂದು ಸಣ್ಣ ಮಗು, ಆಶ್ಚರ್ಯ ಏನು ಅಂದ್ರೆ ಹುಟ್ಟುವಾಗ ಆ ಮಗುವಿಗೆ ಹುಟ್ಟಿತು, ಆದರೆ ಎರಡೂ ಕೈ ಇರಲಿಲ್ಲ. ಆಕೆ ಹೆಸರು ಜೆಸಿಕಾ ಕಾಕ್ಸ್. ಹುಟ್ಟುವ ಮಗುವಿಗೆ ಎರಡೂ ಕೈ ಇರಲಿಲ್ಲ, ಮಗು ಹುಟ್ಟಿತು. ಹುಟ್ಟದ ಮೇಲೆ ತಾಯಿ ತಂದೆಗೆ ಚಿಂತೆ ಶುರುವಾಯ್ತು, ಯಾಕೆ ಹುಟ್ಟುವ ಮಗುವಿಗೆ ಎರಡೂ ಕೈ ಇಲ್ಲ? ಮಗು ಬೆಳೆದು ದೊಡ್ಡದಾತು, 4 ವರ್ಷ ಆತು, 5 ವರ್ಷ ಆತು. ಆಶ್ಚರ್ಯ ನೋಡಿ, ದೇವನ ಲೀಲೆ ಎಷ್ಟು ಅದ್ಭುತ ಅಂದ್ರೆ, 3 ವರ್ಷದ ಮಗು, 4-5 ವರ್ಷದ ಮಗು ಕೈ ಇಲ್ಲ, ಕಾಲಲ್ಲೇ ನಾಷ್ಟ ಮಾಡೋದು ಕಲಿತು, ಕಾಲಿನಿಂದ ಸ್ನಾನ ಮಾಡೋದು ಕಲಿತು, ಕಾಲಿನಿಂದ ತನ್ನ ಹೆಣಲ್ಲಿ ತಾನ ಹಾಕೊಳ್ಳೋದು ಕಲಿತು, ಕಾಲಿನಿಂದ ತನ್ನ ಬಟ್ಟೆ ತಾನ ಹಾಕೋದು ಕಲಿತು, ಕಾಲಿನಿಂದ ಬರೆಯುವುದು ಕಲಿತು, ಅಕ್ಷರ ಕಲಿತು. ನಿಮಗೆ ಆಶ್ಚರ್ಯ ಅಂದ್ರೆ 10ನೇ ಕ್ಲಾಸ್ನೊಳಗೆ ಕೈ ಇಲ್ಲದೆ ಕಾಲಿನಲ್ಲಿ ಬರೆದ ಜೆಸಿಕಾ ಕಾಕ್ಸ್ ಫಸ್ಟ್ ಇದ್ದಳು ಕ್ಲಾಸಿಗೆ. ಕೈ ಇಲ್ಲ ಹುಡುಗಿ. ಮುಂದ ಕೈ ಇರಲಾರ್ದ ಹುಡುಗಿ ಆಕಿಗೆ ಏನು ಅನ್ನಿಸ್ತು? ಕರಾಟೆ ಕಲಿಬೇಕು ಅನ್ನಿಸ್ತು ಆಕಿಗೆ. ನಮಗೆ ಮಕ್ಕಳು ಯಾವ ಅಥ್ಲೆಟಿಕ್ ಐತೆ, ಓಟದ ಸ್ಪರ್ಧೆ ಐತೆ ಅಂತ ಹೇಳಿದ್ರೆ, ಯಪ್ಪ ಬಿದ್ದಿ ಮೆಲ್ಲಕೋಡ್ ಅಂತೇಳಿ ಕಳಿಸ್ತೀವಿ ನಾವು. ಮತ್ತು ಓಟ ಅಂದರೆ ಇಲ್ಲಿ ಮೆಲ್ಲಕೋಬೇಕ, ಬೀಳೋದು ಹೇಳೋದು ಇದ್ದೇ ಇರ್ತೈತೆ, ಮೆಲ್ಲಕೋಡ್ ಅಂತ. ನೀವು ಯಾವಾಗ ಓಡಬೇಕು, ಬರಬೇಕು ಯಾವಾಗ, ಸುಮ್ಮನೆ ಕುಂದರ್ಸೋದ ಬೇಷದ. ಕೈ ಇರಲಾರ್ದ ಹುಡುಗಿ ಕರಾಟೆ ಕಲಿಬೇಕನ್ನಿಸ್ತು, ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟರು. ಆಕೆ ಅಮೇರಿಕದೊಳಗೆ ಬ್ಲ್ಯಾಕ್ ಬೆಲ್ಟ್ ಆದಳು, ಫಸ್ಟ್ ಬಂದಳು ಕೈ ಇರಲಾರ್ದ ಹುಡುಗಿ ಕರಾಟೆ ಕಲಿತು, ಜೆಸಿಕಾ ಕಾಕ್ಸ್ ಆಕೆ ಹೆಸರು. ಮಗು ಇಷ್ಟಕ್ಕೆ ನಿಲ್ಲಿಸಲಿಲ್ಲ. ಆಕೆ ಒಳಗೆ ಏನು ಛಲ ಇತ್ತು ಅಂದ್ರೆ, ಆ ಮಗುವಿನೊಳಗೆ ಎಂಥ ಛಲ ಇತ್ತು ಅಂದ್ರೆ, ಆಕೆಗೆ ಅನ್ನಿಸ್ತು, ಆ ಮಗುವಿಗೆ ಏನು ಅನ್ನಿಸ್ತು ಅಂದ್ರೆ, ನಾನು ವಿಮಾನ ನಡೆಸಬೇಕು ಅಂತ. ಕೈ ಇರಲಾರ್ದ ಹುಡುಗಿ ವಿಮಾನ ನಡೆಸಬೇಕಂದ್ರೆ ಯಾರು ಕುಂತಾರನ್ರಿ? ಅದರ ಸೈಕಲ್ ಹತ್ತದಲ್ಲಿ ನಾವು ಬಡ ಬಡ ಮಂದಿ, ಸೈಕಲ್ ಹತ್ತದಲ್ಲಿ ಯಜಮಾನ ಗಾಡಿ ಹೊಡ್ಯಾಕತ್ರ ನೀವು ಹೋಗಿ ಒಬ್ಬನ ನಾನು ನಡ್ಕೊಂಡು ಬರ್ತೀನಿ ಅಂತಿರ್ತಾರೆ ಅಂತೀರ ಇಲ್ಲಿ ನೀವು? ನೀ ಗಾಡಿ ಹೊಡ್ಯೋದು ನೋಡಿಲ್ಲ ಏನು ನಾನು ಅಂತಿರ್ತಾರ. ಆ ಹುಡುಗಿ ಕೈ ಇಲ್ಲ, ವಿಮಾನ ಹೊಡಿಬೇಕನ್ನಿಸ್ತು. ಕೈ ಇರಲಾರ್ದ ಹುಡುಗಿ ವಿಮಾನ ಹೊಡಿಲಿಕ್ಕೆ ಅಮೇರಿಕದ ಕೋರ್ಟ್ ಪರ್ಮಿಷನ್ ಕೊಡಲಿಲ್ಲ. ಹುಡುಗಿ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು, ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ವಿಶ್ವದಲ್ಲಿಯೇ ಆರ್ಮ್ಲೆಸ್ ಫಸ್ಟ್ ಪೈಲಟ್ ಇನ್ ದಿ ವರ್ಲ್ಡ್, ಕೈ ಇರಲಾರ್ದ ಹೆಣ್ಮಗಳು ವಿಮಾನ ನಡೆಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳೆ ಅಂದರೆ ಜೆಸಿಕಾ ಕಾಕ್ಸ್ ವಿಮಾನ ನಡೆಸಿದ್ಲು. ಕೈ ಇರಲಾರ್ದ ಹೆಣ್ಮಗಳು ನಮಗೆಲ್ಲ ಅದಾವ, ಒಟ್ಟ ಕೈ ನೋಸ್ತೈತ್ರಿ, ಮೈ ನೋಸ್ತೈತೆ. ನಮಗೆ ದೇವ್ರು ಹೆಂಗಿಟ್ಟನ ನೋಡಿ, ಬದುಕು ಒಬ್ಬೊಬ್ಬರದು ಹೆಂಗೆ ಕಟ್ಟ್ಯಾನ. ಏನು ಮನುಷ್ಯಾಗ ಆತ್ಮವಿಶ್ವಾಸ ಇರಬೇಕು, ಬದುಕುವ ಛಲ ಇರಬೇಕು. ಒಂದು ಸ್ವಲ್ಪ ಛಲ ಇರಲಿಲ್ಲ ಅಂದರೆ ಹೆಂಗೆ ಹೇಳಿ? ವಿಶ್ವಾಸ ಇರದೇ ಇದ್ದರೆ, ಛಲ ಇರದೇ ಇದ್ದರೆ ಬದುಕು ಹೆಂಗೆ? ಎಷ್ಟು ಜನ ಈ ದೇಶದಲ್ಲಿ ಕಣ್ಣಿರಲಾರ್ದವರು ಭಿಕ್ಷುಕರಾಗಿಲ್ಲ ಹೇಳಿ? ನೀವು ಈ ಹೆಸರು ಕೇಳಿರಬೇಕು, ನಮ್ಮ ಕರ್ನಾಟಕದಲ್ಲಿ ಭಾಳ ದೊಡ್ಡ ಹೆಸರು. ಎಷ್ಟು ಜನ
ಕಣ್ಣಿಲ್ಲಾರ್ದವ್ರು ಭಿಕ್ಷುಕರಾಗ್ಯಾರ, ನಮ್ಮ ಜೀವನನ ಮುಗೀತಂತ ತಿಳ್ಕೊಂಡಾರ. ಆದ್ರೆ ಇದೇ ನಾಡಿನೊಳಗ ಒಬ್ಬ ವ್ಯಕ್ತಿ ಬದುಕದ, ಅವನಿಗೆ ಕಣ್ಣಿರಲಿಲ್ಲ. ಅವ ಅಂದ, ನನಗೆ ಕಣ್ಣು ಇರದೇ ಇದ್ರೆ ಏನಾಯ್ತು, ಕಣ್ಣಿಲ್ಲದ ಮಕ್ಕಳಿಗೆ ನಾನು ಕಣ್ಣಾಗಬೇಕಂದ. ಪುಟ್ಟರಾಜ್ ಗವಾಯಿಗಳಾಗಿದ್ರು, ಪಂಚಾಕ್ಷರಿ ಗವಾಯಿಗಳಾಗಿದ್ರು, ಸಾವಿರ ಸಾವಿರ ಕಣ್ಣಿಲ್ಲದ ಮಕ್ಕಳಿಗೆ ಸಂಗೀತ ಕಲಿಸಿದ್ರು ಅವ್ರು. ಕಣ್ಣಿರಲಾರ್ದವ್ರು ಬಸವ ಪುರಾಣ ಬರೆದ್ರೆ, ಕಣ್ಣಿದ್ದಂಥ ರಾಜೇಂದ್ರ ಪ್ರಸಾದ್ ಅವರು ತಲೆ ಮೇಲೆ ಇಟ್ಟುಕೊಂಡು ಕುಣಿದ್ರು, ಕಣ್ಣಿಲ್ಲಾರ್ದವ್ ಬರೆದ ಬಸವ.